ಕರೆಂಟ್ ಕಳ್ಳತನ ರಾಜ್ಯ ಸರ್ಕಾರದ ಅಡಿಯಲ್ಲೇ ಬರೋದು, ರಾಜ್ಯ ಸರ್ಕಾರದ ಅಧೀನದಲ್ಲಿ ಬೆಸ್ಕಾಂ ಬರುತ್ತೆ. ಕರೆಂಟ್ ಕಳ್ಳತನ ಆದಾಗ ಕಳ್ಳತನಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಅವರೇನು ಅವರ ಪ್ರತಿಕ್ರಿಯೆಯನ್ನು ಕೊಟ್ಟು ತಪ್ಪಾಗಿದ ದಂಡ ಕಟ್ತೀವಿ ಅಂತ ಹೇಳಿದಾಗ ಸ್ಥಳೀಯವಾಗಿ ಬೆಸ್ಕಾಂನ ಅಧಿಕಾರಿಗಳ ಮಟ್ಟದಲ್ಲೇ ಅದು ಸರಿ ಹೋಗಬೇಕಿತ್ತು. ಅವರು ದಂಡ ಹಾಕಬಹುದಿತ್ತು ಅಥವಾ ಅವರು ಯಾವುದೇ ರೀತಿಯ ಕಾನೂನು ಕ್ರಮ ತಗೊಳ್ಳಲಿಕ್ಕೆ ಸ್ಥಳೀಯ ಮಟ್ಟದ ಬೆಸ್ಕಾಂ ಅಧಿಕಾರಿಗಳಿಗೆ ಅಧಿಕಾರ ಇದೆ. ಅದಕ್ಕೆ ರಾಜ್ಯ ಮಟ್ಟದ ರಾಜ್ಯ ಸರ್ಕಾರ ಯಾಕೆ ಪ್ರತಿಕ್ರಿಯೆಯನ್ನು ಕೊಡ್ತು? ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಕೊಟ್ಟಿದೆ ಅಂದರೆ ಇದು ರಾಜ್ಯ ಸರ್ಕಾರದ ಕಾನೂನು ಏನು ಪುಕ್ಸಟ್ಟೆ ಭಾಗ್ಯ ಇವರು ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಭಾಗ್ಯ. ಯಾವ ಭಾಗ್ಯ ಅಂದರೆ ವಿರೋಧ ಪಕ್ಷದ ಪ್ರಭಾವಿ ನಾಯಕರ ತೇಜೋವಧೆ ಭಾಗ್ಯ. ರಾಜ್ಯ ಸರ್ಕಾರದ ತೇಜೋವಧೆ ಭಾಗ್ಯ ಇದೇ ರೀತಿ ಮುಂದುವರೆದ್ರೆ ನಮ್ಮ ನಾಯಕರು ಕೂಡ ಅವರು ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋದ್ರಿಂದ ರಾಜ್ಯದ ಜನರ ಭಾವನೆ ಮತ್ತು ಕಾರ್ಯಕರ್ತರ ಭಾವನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ಕೇವಲ ಕ್ಷಮೆ ಕೇಳಿದ್ರೆ ಈ ಒಂದು ಇಶ್ಯೂ ಇಲ್ಲಿಗೆ ಕೊನೆಗಾಡ್ಬೋದು ಅಂತ ಅವ್ರು ಅಂದ್ಕೊಂಡಿದ್ರು. ಅವರೇನಾದರೂ ಒಂದೇ ಒಂದು ಸೂಚನೆ ಕೊಟ್ಟರೆ ನಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಇದರ ವಿರುದ್ಧ ಹೋರಾಟಕ್ಕೆ ಇಳಿಬೇಕಾಗತ್ತೆ. ರಾಜ್ಯ ಸರ್ಕಾರ ಕೂಡ ತನ್ನ ಇತಿಮಿತಿಯನ್ನು ಅರ್ಥಕೊಂಡು ತನ್ನ ಘನತೆಯನ್ನು ಕಾಪಾಡಿಕೊಂಡು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿಯ ಒಂದು ಕೀಳುಮಟ್ಟದ ರಾಜಕಾರಣವನ್ನು ಬಿಡಬೇಕು ಅಂತ ಹೇಳ್ತಾ ಈ ಮೂಲಕ ಒಬ್ಬ ಜೆ ಡಿ ಎಸ್ ಪಕ್ಷದ ಮುಖಂಡನಾಗಿ ನಾನು ಅವರಲ್ಲಿ ಮನವಿ ಕೂಡ ಮಾಡ್ತೇನೆ. ರಾಜ್ಯ ಸರ್ಕಾರ ಈ ಕೂಡಲೇ ಈ ನೀಚ ರಾಜಕಾರಣವನ್ನು ಬಿಡಬೇಕು ಅಂತೇಳಿ ತಮ್ಮ ವಾಹಿನಿ ಮೂಲಕ ಅವರಿಗೆ ಮನವಿ ಕೂಡ ಮಾಡ್ತೇನೆ, ಎಚ್ಚರಿಕೆಯನ್ನು ಕೂಡ ನೀಡ್ತೇನೆ. ಜೆ ಡಿ ಎಸ್ ಪಕ್ಷ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಇನ್ಸ್ಟಿಟ್ಯೂಷನ್ನು. ಇಲ್ಲಿ ಓದಿರೋಂಥ ಎಲ್ಲ ಸ್ಟೂಡೆಂಟ್ಗಳು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಹೋಗೋದು ಅಥವಾ ಆ ಹುದ್ದೆಗಳಲ್ಲಿ ಹೋಗಿ ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಯಾಕಂದರೆ ನಮ್ಮಲ್ಲಿ ಆ ರೀತಿಯ ಒಂದು ಅವರಿಗೆ ಎಲ್ಲ ರೀತಿಯ ವಿಚಾರ ಸಚ್ಚಾರಿತ್ರ ಎಲ್ಲವನ್ನು ಹೇಳಿಕೊಟ್ಟು ಅವ್ರನ್ನ ಒಳ್ಳೆ ನಾಯಕರನ್ನಾಗಿ ಬೆಳೆಸ್ತೀವಿ. ನಾಯಕರಾಗಿ ಬೆಳೆದ ತಕ್ಷಣ ಅವ್ರಿಗೆ ಏನು ಅನಿಸುತ್ತೆ, ನಾವು ನಾಯಕರಾಗಿದ್ದೀವಿ, ರಾಜ್ಯ ಮಟ್ಟದ ನಾಯಕರಾಗಿ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬಿಡ್ಬೋದು ಅನ್ನೋ ಭ್ರಮೆಯಲ್ಲಿ ಹೋಗ್ತಾರೆ. ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಮುಳುಗ್ತಾ ಇರೋ ಅಡುಗು, ಅವರ ಬಿಟ್ಟಿ ಭಾಗ್ಯಗಳು ಈಗಾಗಲೇ ರಾಜ್ಯ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಿ. ಈಗ ನನ್ನ ಸ್ನೇಹಿತರು ಹೇಳಿದ್ರು, ಕಳೆದ ತಿಂಗಳು ಎಲ್ರಿಗೂ ಗೊತ್ತಿರೋ ವಿಚಾರ, ಕಳೆದ ತಿಂಗಳು ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಈ ಸರ್ಕಾರದಲ್ಲಿ ಯೋಗ್ಯತೆ ಇಲ್ಲ. ಅಂಥದ್ದು ಖಜಾನೆ ಖಾಲಿ ಆಗಿರುವಾಗ ಬಿಟ್ಟಿ ಭಾಗ್ಯಗಳನ್ನ ಮುಂದುವರ್ಸ್ಕೊಂಡು ಹೋದರೆ ಎಲ್ಲ ಪಕ್ಷದ ನಾಯಕರನ್ನು ಇವರು ಸೇರಿಸ್ಕೊಂಡ್ರೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ರಾಜಕೀಯ ವ್ಯವಸ್ಥೆಯನ್ನು ಅಧಿಕಾರವನ್ನು ಯಾವ ರೀತಿ ನೀಡ್ತಾರೆ? ಇಲ್ಲೂ ಕೂಡ ಫ್ಲೋಟಿಂಗ್, ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಅಲ್ಲೂ ಕೂಡ ಕಾಂಗ್ರೆಸ್ನ ವಿರುದ್ಧ ವೈಮನಸ್ಯ ಇರುವಂಥ ಅಸಮಾಧಾನ ಇರುವಂಥ ನಾಯಕರು ಎಮ್ ಎಲ್ ಎಗಳು ನಮ್ಮ ಪಕ್ಷಕ್ಕೂ ಕೂಡ ನಮ್ಮ ಸಂಪರ್ಕದಲ್ಲೂ ಇದ್ದಾರೆ. ಮುಂದೆ ಅದು ಕೂಡ ಬರುತ್ತೆ. ಈಗೇನು 136 ಶಾಸಕರನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅಲ್ಲಿ 100 ಜನ ಇದ್ದು 36 ಜನ ಕೂಡ ಹೊರಗಡೆ ಬಂದರೂ ಅಚ್ಚರಿ ಇಲ್ಲ, ಎಲ್ಲವನ್ನು ಕಾದು ನೋಡೋಣ. ಒಂದಿಬ್ಬರು ಮಾಜಿ ಶಾಸಕರು ಹೋದ ತಕ್ಷಣ ಯಾವುದೇ ಜೆ ಡಿ ಎಸ್ ಪಕ್ಷ ಎರಡು ಶಾಸಕರಿಂದ ಇದ್ದು ಈ ದೇಶದ ಪ್ರಧಾನಿ ಆಗೋವರೆಗೂ ಈ ಪಕ್ಷ ಬೆಳೆದು ನಿಂತಿದೆ. ಅದನ್ನು ಯಾರೂ ದೇವೇಗೌಡರು ಕುಮಾರಣ್ಣ ಇರುವವರೆಗೂ ಈ ಪಕ್ಷವನ್ನು ಯಾರೂ ಎಷ್ಟೇ ಜನ ಹೊರಗೋದರೂ ಪಕ್ಷ ಯಾವುದೇ ಕಾರಣಕ್ಕೂ ಅಧೀರವಾಗೋದಿಲ್ಲ, ಇನ್ನೂ ಸದೃಢವಾಗುತ್ತೆ. ಹೊರಪಕ್ಷಗಳಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ನಾಯಕರು ಬರ್ತಾರೆ, ಅದು ಏನು ಹೊಸದೇನಲ್ಲ. ಖಂಡಿತ ಈಗ ಅಸಮಾಧಾನ ಆದಾಗ ಅವರು ಅದ ಕಡೆ ಈಗ ಒಂದು ಕ್ಷೇತ್ರದಲ್ಲಿ ಪ್ರಭಾವಿ, ಈಗ ಇಲ್ಲಿಂದ ನಾವು ಪ್ರಭಾವಿಗಳಂತ ನಮ್ಮ ಪಕ್ಷದಿಂದ ಹೋದ್ಮೇಲೆ ಅಲ್ಲೂ ಆ ಪಕ್ಷದಲ್ಲೂ ಪ್ರಭಾವಿಗಳಂತ ಇರ್ತಾರೆ. ಪ್ರಭಾವಿಗಳು ಈಗ ಬೇರೆ ಪಕ್ಷದವ್ರು ಬಂದರೆ ಅವ್ರು ಹೇಗೆ ಅವ್ರಿಗೆ ಮಣೆ ಹಾಕ್ಲಿಕ್ಕೆ ಸಾಧ್ಯ? ಆಗ ಅಲ್ಲಿನ ಪ್ರಭಾವಿಗಳು ಕೂಡ ಬೇರೆ ಪಕ್ಷದ ಕಡೆ ಗಮನ ಹರಿಸ್ತಾರೆ, ಅದು ಯಾವುದೇ ಪಕ್ಷ ಆಗಿರ್ಬೋದು. ಅದೇ ರೀತಿ ನಮ್ಮ ಪಕ್ಷಕ್ಕೂ ಸಂಪರ್ಕದಲ್ಲಿ ಬರ್ತಾರೆ. ಮುಂದಿನ ದಿನಗಳಲ್ಲಿ ಯಾವುದನ್ನು ರಾಜಕೀಯ ನಿಂತ ನೀರಲ್ಲ, ಒಂದು ಕಡೆ ಕೊಳ ಆಫ್ ಮಾಡಿದ್ರೆ ಇನ್ನೊಂದು ಕಡೆ ಕೊಳ ಆನ್ ಮಾಡಿದ್ರೆ ನೀರು ಬರಲೇಬೇಕು, ಅದು ಖಂಡಿತ. ಯಾಕಂದರೆ ಓವರ್ ಟ್ಯಾಂಕಲ್ಲಿ ನೀರು ಎಷ್ಟು ದಿವಸ ಇಡ್ಲಿಕ್ಕೆ ಸಾಧ್ಯ? ಅದೇ ರೀತಿ ಅದು ಓವರ್ ಟ್ಯಾಂಕು, ನೀರು ತುಂಬಿದ ಮೇಲೆ ಹೊರಗಡೆ ಬಿಡಲೇಬೇಕು. ಕಾಂಗ್ರೆಸ್ ಕೂಡ ತುಂಬ್ತಾ ಇದೆ, ತುಂಬಿದ ಕೂಡ ಏನಾಗುತ್ತೆ ಹೇಳಿ, ಒಂದಲ್ಲ ಒಂದು ದಿವಸ ಒಡೆದೋಗ್ಲೇಬೇಕು. ಅದು ಒಡೆದೋಗುತ್ತೆ, ಕಟ್ಟೆ ಓವರ್ಫ್ಲೋ ಆದಾಗ ಯಾವುದೇ ಕಟ್ಟೆ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮಗೂ ಗೊತ್ತಿರ್ಬೋದು, ಇವಾಗ ಯಾವುದೇ ಒಂದು ಅಣೆಕಟ್ಟನ್ನು ಕಟ್ಟಿದಾಗ ಇದಕ್ಕೊಂದು ಇತಿಮಿತಿ ಅಂತ ಇರುತ್ತೆ, ಇಷ್ಟೇ ಗ್ಯಾಲನ್ನು ಇಷ್ಟೇ ಕ್ಯೂಸೆಕ್ಸ್ನ ನೀರನ್ನು ಸ್ಟೋರೇಜ್ ಮಾಡಬೇಕು ಅಂತ. ಅದನ್ನು ಮೀರಿ ಬಂದಾಗ ಕಟ್ಟೆ ಒಡೆದೋಗುತ್ತೆ. ಕಾಂಗ್ರೆಸ್ ಕೂಡ ಅದೇ ಒಂದು ಹಾದಿಯಲ್ಲಿದೆ. ಓವರ್ಫ್ಲೋ ಆದರೆ ಖಂಡಿತವಾಗಲೂ ಈ ರಾಜಕೀಯದ ಏನು ನಾಯಕರ ಒಂದು ಫ್ಲೋಟಿಂಗ್ ಓಡಾಟ ಇದೆ, ವಲಸೆ ಇದೆ, ಅಲ್ಲೂ ಕೂಡ ಒಡೆದು ರಾಜಕೀಯ ಇದು ವಲಸೆ ಕಾರಣ ಆಗುತ್ತೆ.